ಕೃಷ್ಣ, ಶೂ ನೀನಿಕ್ಕೆ ಇದಕ್ಕೆ ಬಂದದ್ದು? ಅಲ್ಲೇ ಇವತ್ತು ಹುಡುಕಿ ನೋಡಿ ಶಾಸ್ತ್ರ ಬೇರೆ ನಡೀತಾ ಉಂಟು. ಇವನಾದ್ರೂ ಮನೆಯೊಳಗೆ ಬಂದು ಗಲಾಟೆ ಮಾಡಿದ್ರೆ ಪಕ್ಕ ಮರ್ಯಾದೆ ಹೋಗ್ತದೆ. ಅವನು ಕಾಲಿಟ್ಟ ಕಡೆ ಎಲ್ಲ ಕೆಟ್ಟದೇ ಆಗದಲ್ಲ. ಹೇಗಾದ್ರೂ ಮಾಡಿ ಇವನನ್ನು ತಡಿಬೇಕು. ಶೂನ ಮಾತ್ರ ಬರ್ಲಿಕ್ಕೆ ಬಿಡಬಾರ್ದು. ಎಂತ ವೇದ, ನಸೀಬ್ ಚೆನ್ನಾಗಿದೆ ಕಣೆ. ನೆಂಟರು ಬಂದಿದ್ದಾರೆ, ಅವ್ರು ಹೋಗ್ಲಿ, ಆಮೇಲೆ ಇದ್ದೀನಿ. ಹೀಗೆ ಮಾರಿ ಹಬ್ಬ ಬನ್ನಿ, ಅಲ್ಲಿ ಹೊರಗಡೆ ಹೋಗೋಣ. ಬಾವಿ ಇದೆ, ಜಾಗ ಅಂತೂ ತುಂಬ ಚೆನ್ನಾಗಿದೆ. ಅಲ್ಲಿ ಹೋಗಿ ಮಾತಾಡೋಣ. ಸರಿ, ಮನೆ ತುಂಬ ಚೆನ್ನಾಗಿದೆ. ಹಾ, ಈ ಕಬೋರ್ಡ್ ತನಕ ಮಾತ್ರ ನಮ್ಮ ಜಾಗ. ಆ ಕಡೆ ಜಾಗನ ದೊಡಪ್ಪ ಅವ್ರಿಗೆ ಕೊಟ್ಟಿದ್ದೀವಿ. ಇಲ್ಲ, ಇವಳನ್ನ ಮಾತ್ರ ಬರ್ಲಿಕ್ಕೆ ಬಿಡಬಾರ್ದು. ನಿನ್ ಕಣ್ಣಿನ ನೆತ್ತಿ ಮೇಲೆ ಇರ್ತದ? ಒಟ್ಮೇಲೆ ನಿಂಗೆಲ್ಲ ಹಾಳಾಗ್ಬೇಕಷ್ಟೇ ಅಲ್ಲ. ಛೇ, ಅಯ್ಯೋ, ನಾನ್ ಗಡಿಬಿ ಸುಮ್ನೆ ವಾದ ಮಾಡ್ಬೇಡ ವೇದ. ನಿನ್ ಉದ್ದೇಶ ಏನು ಅಂತ ನಂಗೆ ಚೆನ್ನಾಗ್ ಗೊತ್ತು. ಇಲ್ಲ, ಬೈಬೇಡಿ ಪ್ರದೀಪ್. ಅವಳು ಸ್ವಲ್ಪ ಹೀಗೆ, ನೀವೇನು ಅನ್ಕೋಬೇಡಿ. ನೀವ್ ಬನ್ನಿ. ಇಲ್ಲ, ಒಂದ್ ನಿಮಿಷ ಬಂದೆ. ಯಾಕೇನಾಯ್ತು? ಒಂದ್ ನಿಮಿಷ ತೆನಿ. ಯಾಕೆ ಬಂದೆ? ಮೇಲೆ ಇರು ಅಂತ ಹೇಳಿರ್ಲಿಲ್ಲ? ಶಿವಮೊಗ್ಗ, ನನ್ನ ಮಗಳು ಐಶು ಇದ್ದಾಳಲ್ಲ, ಎಷ್ಟು ಗುಣವಂತೆ ಅಂತ ಹೇಳಿದ್ರೆ ಈಗ ನೋಡಿ. ನಿಮ್ಮ ಮಗ ಓಡಿ ಓಡಿ ಬಂದು ಹೇಳ್ತಾರೆ ಮದ್ವೆ ಆದ್ರೆ ಐಶು ನನ್ನೇ ಮದ್ವೆ ಆಗುದು ಅಂತ. ಇಲ್ಲ ಅಂತ ಹೇಳಿದ್ರೆ ಜೀವನದಲ್ಲಿ ಮದ್ವೆ ಆಗುದಿಲ್ಲ ಅಂತ. ಡ್ಯಾಡಿ, 2 ನಿಮಿಷ ಮಾತಾಡ್ಲಿಕ್ಕಿತ್ತು. ಅಯ್ಯೋ, ಅವ್ರಿಗೆ ಒಟ್ಟಿನಲ್ಲಿ ಐಶು ಖುಷಿ ಆಗಿದ್ದಾಳೆ. ಮುಚ್ಚುಗರ ಬೇಡ ಅಲ್ಲಿ ಅಂದ್ರೆ ಇಲ್ಲೇ ಹೇಳಿ. ಅಲ್ಲ ಅಲ್ಲ ಅಲ್ಲ, 1-2 ನಿಮಿಷ ಮಾತಾಡಿ ಬರ್ತೀನಿ. ಆಯ್ತು. ಎಂತ ಗೊತ್ತಿಲ್ಲಮ್ಮ, ಆ ವೇದ ಅಡ್ಡ ಬಂದ್ಲು. ಅವ್ರು ಏನು ಹೇಳಲಿಲ್ಲ, ಹಾಗೆ ಒಳಗಡೆ ಬಂದ್ಬಿಟ್ರು. ರಿತ್ತಿನ ವೇದ ಬಂದ್ಲ, ಹೋಗಿ, ಎಲ್ಲ ಮುಗೀತು. ವೇದ, ಎಂತ ಆಯ್ತೆ? ಎಂತಾದ್ರೂ ಗಡಿಬಿಡಿ ಆಯ್ತಾ? ಎಂತ ಇಲ್ಲಮ್ಮ. ಉಮಾ, ಇವತ್ತು ಮಾತ್ರ ಎಂತಾದ್ರೂ ನಿನ್ನ ಮಗಳಿಂದ ಸಮಸ್ಯೆ ಆಗ್ಬೇಕಲ್ಲ. ಉಂಟು ಒಬ್ರೊಬ್ರಿಗೂ, ಆಚಾರ ಬಿಡಿಸ್ತೇನೆ ನಾನು.